ನಿಯಮಗಳನ್ನೆಲ್ಲ ತೂರಿ ಬೇಕಾಬಿಟ್ಟಿಯಾಗಿ ಬ್ರೇಕ್ ದ ರೂಲ್ಸ್. ಯಾರು ನಮ್ಮನ್ನು ಕೇಳೋರಿಲ್ಲ, ಹೇಳೋರಿಲ್ಲ, ನಮಗೆ ಯಾವ ನೀತಿ ನಿಯಮಗಳು ಕೂಡ ಅನ್ವಯ ಆಗುವುದಿಲ್ಲ ಅಂತ ಈ ರೀತಿ ಭಗವಂತನ ಬಲವನ್ನು ತಿಳಿಯದೆ, ಅವನ ಸಾಮರ್ಥ್ಯವನ್ನು ಅರಿಯದೆ, ಅವನು ಹಿಮ್ಮುಖವಾಗಿ ಸಾಕ್ತಾನೆ ಅಂತಂದಾಗ, ಅಂದರೆ ಭಗವಂತನಿಗೆ ಎದುರು ಸೇರಬೇಕಾದ ಸ್ಥಿತಿಯನ್ನು ಆತ ಮೆಚ್ಚುವುದಿಲ್ಲ ಅಂತಾದಾಗ ಅವನ ಪರಿಸ್ಥಿತಿ, ಅವನು ಏನೇ ಉತ್ತಮವಾದ ಲಾಭಭರಿತವಾದಂತಹ ಸುಖಕ್ಕೆ ಕಾರಣವಾದಂತಹ ಸಂಪತ್ತಿಗೆ ಕೈ ಹಾಕಿದರೂ ಸಂಪತ್ತು ಬಂದರೂ ದುಃಖೇನ ಸುಖ ಹೇತವೆ. ಅವನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಯಾವುದ್ಯಾವುದೋ ಸಂಪತ್ತನ್ನು ತನ್ನ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದರೆ ಎಲ್ಲಿ ಎಲ್ಲಿ ಅವನು ಹೆಜ್ಜೆ ಇಡ್ತಾನೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ತಮ್ ತಮ್ ಧುನೋತಿ ಭಗವಾನ್. ಕೆಲವೊಂದು ಸರ್ತಿ ಹೇಳೋದುಂಟು, ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ, ಕೆಲವರಿಗೆ ಕೆಲವರು ಮುಟ್ಟಿದ್ದೆಲ್ಲ ಕಬಣ ಆಗ್ತಾ ಇರುತ್ತೆ ಅಂತ. ಇದೇನು ಅಂತಂದರೆ ಅವನ ಒಂದು ಈ ಹಿಂದಿನ ವ್ಯವಸ್ಥೆಯಲ್ಲಿ ಆತ ನಡೆದುಕೊಂಡ ರೀತಿ, ಮುಟ್ಟಿದ್ದೆಲ್ಲ ಕಬಣ ಆಗೋದು ಅಂದರೆ ಇದೇ ತಮ್ ತಮ್ ಧುನೋತಿ. ಆ ಸಿದ್ಧಿಯಾಗಬೇಕಾದ ಉತ್ತಮವಾದಂತಹ ಫಲವು ಕೂಡ ಆತನಿಗೆ ಕಲ್ಲಾಗಿ ಪರಿಣಮಿಸುತ್ತೆ. ಭಗವಂತ ಪುಮಾನ್ ಶೋಚತಿ ಯತ್ಕೃತಿ, ಯಾವುದು ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದುಕೊಂಡು ತುಂಬ ವ್ಯಥೆ ಪಡ್ತಾನೋ ಅದು ಅವನ ಕೈಗೆ ಸಿಗದ ಹಾಗೆ ಆಗುತ್ತೆ. ಆದರೆ ಕೆಲವೊಂದು ಸರ್ತಿ ಹಾಗಿಲ್ಲಲ್ಲ ಲೋಕದಲ್ಲಿ, ನಮಗೆ ಕಾಣುವಾಗ ಅವರು ನಿಯಮಾವಳಿಗಳನ್ನು ಮೀರಿ ಬದುಕಿದಷ್ಟು ಬದುಕಿದಷ್ಟು ಎಷ್ಟು ಸುಖವಾಗಿರ್ತಾರೆ ಅಂತ. ಖಂಡಿತ ಅದು ಈಗ ಮೀರಿದ ಫಲವನ್ನು ಅವನು ಈಗ ಉಣುತ್ತಾ ಇರುವುದಲ್ಲ, ಬಾಕಿ ಇರುವುದನ್ನು ಉಣುತ್ತಾ ಇದ್ದಾನೆ.